ಸೊ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಗಾಡ್ಫಾದರ್ ಅನ್ನೋ ಚಿತ್ರನ ತಾವು ಬಿಡುಗಡೆ ಮಾಡಬೇಕು ಅಂತ ಹೊರಟಿರೋದು ಒಂದು ರಿಮೇಕ್ ಸಿನಿಮಾ. ಆ ರಿಮೇಕ್ ಸಿನಿಮಾಕ್ಕೆ ತಾವು ಯಾಕೆ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀರಿ? ಸರ್, ರಿಮೇಕು ಸ್ವಾಮಿಗೆ ಒಮ್ಮೆಲೆ, ಚಿತ್ರ ನೋಡಿದ್ಮೇಲೆ ಗೊತ್ತಾಗುತ್ತೆ. ರೈಟ್, ರಿಮೇಕ್ ಸಿನಿಮಾ ಎಷ್ಟು ಚೆನ್ನಾಗಿ ಮಾಡ್ತಾರೆ, ರಿಮೇಕ್ ಸಿನಿಮಾ ಮಾಡೋದು ಕಷ್ಟ ಸರ್. ಮಂಜು ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಎ ಆರ್ ರೆಹಮಾನ್ ಅವ್ರ ಮ್ಯೂಸಿಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಒರಿಜಿನಲ್ ಸಿನಿಮಾ ಗಾಡ್ ಫಾದರ್ಗೆ ಎ ಆರ್ ರೆಹಮಾನ್ ಅವ್ರ ಮ್ಯೂಸಿಕ್, ಅದನ್ನೇ ಟ್ರ್ಯಾಕ್ ಎತ್ಕೊಂಡು ತಾವು ಅವ್ರ ಹೆಸರು ಹಾಕೊಂಡು ಪ್ರಚಾರ ಪಡಿತಾ ಇದ್ದೀರಿ ನೀವು. ಅದೇ ದಯವಿಟ್ಟು ಅದನ್ನೇ ನೀವು ಸಾಂಗ್ ಕೇಳಿದಾಗ ಒರಿಜಿನಲ್ ಟ್ರ್ಯಾಕ್ ಇವಾಗ ಎ ಆರ್ ರೆಹಮಾನ್ ಒಂದು ಸಿನಿಮಾ ಮಾಡಿದ್ರು, ಅದನ್ನು ತಿರುಗಿ ಹಿಂದಿ ಮಾಡಿದ್ರು, ಅದನ್ನು ಎಷ್ಟು ಚೇಂಜ್ ಮಾಡಿದ್ದಾರೆ. ಅವರೇ ಮ್ಯೂಸಿಕ್ ಮಾಡಿದ್ದಾರೆ, ಅವರೇ ಆಡಿಯೋ ರಿಲೀಸ್ ಬರ್ತಾ ಇದಾರೆ, ಅವರೇ ಆ ಸಾಂಗ್ಗಳು ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು. ಆಮೇಲೆ ಎ ರೆಹಮಾನ್ ಅವರು ಇವಾಗ ನಮ್ಮನ್ನು, ನಾನು ಸುಳ್ಳು ಹೇಳ್ತೀನಿ ನೀವು ಹೇಳ್ತೀರಿ, ಇದಕ್ಕೆ ಬರ್ದಂತ ಕಲ್ಯಾಣ್ ಅವರು, ಅವರು ಎ ರೆಹಮಾನ್ ರಾತ್ರಿ 2-3 ಗಂಟೆಗೆ ಲಿರಿಕ್ಸ್ ಪೇಪರ್ ಕೊಟ್ಟಾಗ ಅವ್ರು ಒಂದೊಂದು ಪದಗಳನ್ನು ಜೋಡಣೆ ಮಾಡ್ತಾರೆ. ಇದನ್ನೇನು ಅರ್ಥ, ಇದನ್ನೇನು ಅರ್ಥ, ಅವ್ರು ಅರ್ಥ ಮಾಡಿಕೊಂಡು ಆಮೇಲೆ ಲೈಟ್ ಟು ಲೈವ್ ಮಾತಾಡ್ತಾರೆ. ಎ ರೆಹಮಾನ್ ಇದೆಲ್ಲ ಮಾಡೋದೇ ಸಿಟ್ಟಿಲ್ಲ, ಅವ್ರು ಟ್ರ್ಯಾಕ್ ತೊಗೊಂಡಿದ್ರೆ ಅದೆಲ್ಲ ಸುದ್ದಿ ಸುಳ್ಳು. ಎ ಆರ್ ಎಮ್ ಅವರೇ ಕೂತ್ಕೊಂಡು ಪ್ರತಿಯೊಂದು ಫ್ರೇಮ್ ಮಾಡ್ಕೊಟ್ಟಿರೋದು. ಸರ್, ಸಿನಿಮಾ ಬಿಟ್ಬಿಟ್ಟು ಬೇರೆ ಏನು ಬಿಸ್ನೆಸ್ ಮಾಡ್ತೀರಿ ನೀವು? ಯಾರು ನೀವು? ನಮ್ಮ ಚಿತ್ರ ಬಿಟ್ಟರೆ ಇನ್ನೇನು ಬೇರೆ ಏನೂ ಇಲ್ಲ. ಹಾಗಾದರೆ ಇತ್ತೀಚೆಗೆ ಕೆ ಮಂಜು ಕೊಡ್ತಾ ಇರೋ ಎಲ್ಲ ಸಿನಿಮಾಗಳು ಸೋತಿದೆ. ಇತ್ತೀಚೆಗೆ ಮೊನ್ನೆ ಬಂದ ಶಿಕಾರಿ ಸಿನಿಮಾ ಸೋತಿದೆ, ಶಿಕಾರಿ ಸಿನಿಮಾ ಶೈಲು ಸಿನಿಮಾ ಸೋತಿದೆ, ಅದ್ರ ಹಿಂದೆ ಬಂದ ಕೆಲವು ಚಿತ್ರಗಳು ಇತ್ತೀಚೆಗೆ ಯಾವ ಚಿತ್ರಗಳು ಹೇಳ್ತಾರೆ? ಶೈಲು ಗೆದ್ದಿದೆ, ಕಳ್ಳಮಳ್ಳ ಸುಳ್ಳಗಿದೆ. ನೀವು ಹೇಳ್ತಾ ಇದ್ದೀರಿ, ರಿಪೋರ್ಟ್ಗಳು ಹೇಳ್ತಾ ಇಲ್ಲ. ರಿಪೋರ್ಟ್ ಸುದ್ದಿ ಬೇಕಾಗಿಲ್ಲ, ನಾನು ಒಬ್ಬ ಕಮರ್ಷಿಯಲ್ ನಿರ್ಮಾಪಕ, ನಾನೇನು ತಗೋಬೇಕು? ಸತತವಾಗಿ ಸಿನಿಮಾ ಸೋಲ್ತಾ ಇದ್ರು, ಮಂಜು ಹೆಂಗೆ ಸಿನಿಮಾ ಮಾಡ್ತಾ ಇದ್ದೀರಿ? ಸತತವಾಗಿ ಸೋಲ್ತಾ ಇಲ್ಲ ಸರ್. ಮೊದಲನೇ ಪಾಯಿಂಟ್, ಸಿನಿಮಾ ಮಾಡೋದಕ್ಕೆ ಇವತ್ತು ಒಳ್ಳೆ ಮಾತು ಒಳ್ಳೆ ನಡೆ ನುಡಿದೆ ಸರ್. ನಿಮಗೆ ಬೇಕಾಗಿಲ್ಲ ಸಿನಿಮಾ ಮಾಡಕ್ಕೆ. ಹಣದ ಮೂಲ ಏನು? ಹಣದ ಮೂಲ ಏನಿಲ್ಲ, ನನಗೆ ಎಲ್ಲ ಚಿತ್ರನಟರು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ, ನಾವು ಅದನ್ನೇ. ನಿಮ್ಮೇಲೆ ಇನ್ನೂ ಒಂದು ಆರೋಪ ಇದೆ, ಮಂಜು ಅವ್ರ ಸಿನಿಮಾಗೆ ದುಡ್ಡೇ ಹಾಕಲ್ಲ, ಯಾರೋ ದುಡ್ಡಲ್ಲಿ ಸಿನಿಮಾ ಮಾಡ್ಕೊಂಡು ತಮ್ಮ ಹೆಸರು ಹಾಕೋತಾರೆ. ಏನೋ ಇರ್ಬೋದೇನೋ ಪಾಪ, ಯಾರು ಅವ್ರವ್ರ ಅನ್ಸಿಕೆ ಅವ್ರು ಹೇಳ್ಕೋಬೋದು. ಸೊ ತಾವು ಹಂಗೆ ಮಾಡ್ತಾ ಇಲ್ಲ? ಸೊ ಅಲ್ಲ, ಸ್ವಯಂ ಮನ್ಸಿಗೆ ಗೊತ್ತಾಗುತ್ತೆ ಯಾರು ಯಾರು ದುಡ್ಡು ತಂದು ಸಿನಿಮಾ ಮಾಡ್ತಾರೆ, ಮಾಡಿದ್ರು ಗೊತ್ತಾಗುತ್ತಲ್ವಾ. ಈಗ ಯಾರಿಗೆ ನಾವು ಯಾರಿಗಾಗುತ್ತೆ, ಆ ಹೆಣ್ಣಿಗೆ ಆಗುತ್ತೆ, ಗಂಟುಗಾಗುತ್ತೆ. ಸಿನಿಮಾ ಮಾಡೋ ನಿರ್ಮಾಪಕ ಗೊತ್ತಾಗುತ್ತೆ, ಹೇಳೋದಕ್ಕೆ ಸಹ 100 ಜನ ಹೇಳ್ತಾರೆ. ಸೊ ಮಂಜು ಮಂಜು ಮೇಲೆ ತುಂಬ, ಯಾಕೆಂದರೆ ಚಿತ್ರರಂಗದಲ್ಲಿ ಇವತ್ತು ಕೆ ಮಂಜು 37 ಸಿನಿಮಾ, ಒಬ್ಬ ಗ್ರಾಮೀಣ ರೈತರ ಮಗನಾಗಿ ಬಂದು ಚಿತ್ರರಂಗದ ನಾನು ಸುಮಾರು 13 ವರ್ಷಕ್ಕೆ ಬಂದು 37 ಸಿನಿಮಾ ಮಾಡಿದ್ರೆ ಕಮಲ್ ಹಾಸನ್ ಜೊತೆ, ಮಮ್ಮಟಿ ಅವ್ರ ಜೊತೆ, ಮತ್ತು ಎ ಆರ್ ಎಮನ್ ಜೊತೆ, ವಿಷ್ಣುವರ್ಧನ್ ಅವ್ರದ್ದು ಆತ್ಮೀಯನಾಗಿ, ಒಬ್ಬ ತಮ್ಮನಾಗಿ ಅವ್ರ ಜೊತೆಲಿದ್ದು ಸುದೀಪ್ ಮತ್ತು ವಿಷ್ಣುವರ್ಧನ್ ಕಾಂಬಿನೇಷನ್ ಮಾಡಿ ಎಲ್ಲ ಜನ ಏನೇ ಊಹೆ ಮಾಡ್ತಾರೆ. ಅದಕ್ಕೆ ನಾವು ತಲೆ ಕೆಟ್ಟಿಲ್ಲ, ಆರಂಭದಲ್ಲಿ ಒಂದಷ್ಟು ಮಾಡಿರ್ಬೋದು, ಆ ನಂತರ ಯಾರಾದರೂ ಒಬ್ರು ಪ್ರತಿ ಬಾರಿನೂ ಒಬ್ಬರು ಬಕರಾನ ಇಟ್ಕೊಂಬತ್ತಾರೆ, ದುಡ್ಡು ಹಾಕಿಸ್ತಾರೆ ಸರ್, ಆ ಥರ ಮಂಜು ಹೆಸರು ಹಾಕೋತಾರೆ. ಆ ಥರ ಬಕರ ಇವತ್ತಿನ ಯಾರು 10 ರೂಪಾಯಿ ಕೊಡಲ್ಲ ಸರ್. ಸರ್, ಇವತ್ತು ಮಾಡೋ ಸಿನಿಮಾ ಮಾಡೋದಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿಗೆ ಹೆಸರು ಬೇಕಷ್ಟೇ, ದುಡ್ಡು ಬೇಕಾಗಿಲ್ಲ. ಸೊ ಯಾವ ಕಲಾವಿದ್ರು ವಿಷ್ಣುವರ್ಧನ್ ಇದ್ದಾಗ ನಡೆದೋಯ್ತು, ಈಗ ಮಂಜು ಕೈಲಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಚಡಪಡಿಸ್ತಾ ಇದ್ದಾರೆ. ನನ್ನ ಜೀವಮಾನದಲ್ಲಿ ಏನಾರು ಆಗಲ್ಲ ಅಂದ್ರೆ ಇನ್ನೊಂದ್ಸತಿ ಕೈ ಹಾಕಲ್ಲ. ಈಗ ಮಂಜು ಏನಾರು ಕೈ ಹಾಕಕ್ಕೆ ಅದನ್ನು ಸಾಧನೆ ಮಾಡೇ ಮಾಡ್ತೀನಿ. ಈಗಲೂ ಕೂಡ ಗಾಡ್ ಫಾದರ್ ಸಿನಿಮಾಕ್ಕೆ ಯಾರೋ ದೊಡ್ಡ ಬ್ಯಾನರ್ ಒಬ್ರು ನಿಮ್ಮನ್ನು ಚೂಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀರಿ? ನಾನು ಕೆ ಮಂಜು ಯಾರಿಗೂ ಚೂಬಿಟ್ಟು ಯಾರು ಹೇಳಿದ ತಕ್ಷಣ ಹೋಗಿ ಮಾತಾಡೋ ವ್ಯಕ್ತಿ ಇಲ್ಲ. ಅಲ್ಲೇನಾರು ಲಾಭ ಆಗುತ್ತೆ, ಅಲ್ಲೇನಾರು ಲಾಭ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಿ? ಜೀವನದಲ್ಲಿ ಯಾವುದು ಲಾಭ ನಷ್ಟೇ, ಯಾವುದಕ್ಕೂ ಯೋಚನೆ ಮಾಡಲ್ಲ. ನಾನು ಜೀವನದಲ್ಲಿ ಒಂದೇ ಒಂದು ಟಾರ್ಗೆಟು, ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡಬೇಕು. ನಾನು ಹಿಂದಿಟ್ಟೆಜ್ಜೆ ಮುಂದೆ ಇಡಲ್ಲ, ನಾನು ಏನೋ ಮಾಡಿದ್ರೆ ಸಾಧನೆ ಮಾಡೇ ಮಾಡ್ತೀನಿ. ಯಾರು ನನಗೆ ಚೂಬಿಡಲ್ಲ, ಯಾರ ಮಾತು ಕೇಳಲ್ಲ. ಆಮೇಲೆ ಇಂಡಸ್ಟ್ರಿ ಇದು ಯಾರು ಅಷ್ಟು ಬೇಗ ಹೇಳ್ಕೊಡೋಕ್ಕೂ ಇಲ್ಲ. ಮಂಜುನೇ ಒಂದು ಸಿನಿಮಾ ಮಾಡಿದ್ರಿ, ಕಳ್ಳ ಮಳ್ಳ ಸುಳ್ಳ ಅಂತ, ಅದೆಲ್ಲವೂ ನೀವೇ. ನೀವು ಕಳ್ಳ, ನೀವು ಸುಳ್ಳ, ನೀವು ಮಳ್ಳ ಸರ್. ಪ್ರತಿಯೊಬ್ಬ ಮನುಷ್ಯನು ಕಳ್ಳ ಮಳ್ಳ ಸುಳ್ಳ ಇದ್ದಿರ್ತಾನೆ, ಯಾರು ಸಹಜ ಅರ್ಧಕ್ಕರ್ಧ. ಹಾಗಾಗಿ ನೀವು ಹೇಳೋದೆಲ್ಲ ಸುಳ್ಳು ಇಲ್ಲ, ನಾನು ಬೇರೆಯವ್ರಿಗೋಸ್ಕರ ಈ ವಿವಾದ ಹುಟ್ಟಾಗ್ತಾ ಇದ್ದೀರಿ. ಇಲ್ಲ ಇಲ್ಲ, ಪ್ರತಿಯೊಬ್ಬ ಮನುಷ್ಯನು ಯಾವಾಗಲ ಅನಿವಾರ್ಯ ಬಂದ ಸುಳ್ಳು ಹೇಳ್ತಾನೆ. ಸೊ ಅದೆಲ್ಲ ಇದಕ್ಕೆ ಮನುಷ್ಯರಿಗೆ ಜನರಲ್ ದಿನನಿತ್ಯ ನಡೆಯುವಂತಹ ವಿಷಯಗಳು. ಸೊ ಇಲ್ಲದೆ ಇದ್ರೆ ಗಾಡ್ ಫಾದರ್ ಸಿನಿಮಾಕ್ಕೆ ಇಷ್ಟೊಂದೆಲ್ಲ ಕಿತ್ತಾಡುವಂತ ಅಗತ್ಯ ಇರಲಿಲ್ಲ ಮಂಜು. ಇಲ್ಲ, ಕಿತ್ತಾಡ ಬೇರೆಯವ್ರಿಗೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ. ಗಾಡ್ ಫಾದರ್ ಒಂದು ರಿಮೇಕ್ ಸಿನಿಮಾ ಯಾವ ಬೇಕಾದ್ರೆ ರಿಲೀಸ್ ಸರ್. ಗಾಡ್ ಫಾದರ್ ಅಂತ ರಿಮೇಕ್ ಅಂತ ನೀವು ಹೇಳ್ತಿದ್ರ, ಟೋಟಲ್ ಸಿನಿಮಾ ನೋಡಿದಾಗುತ್ತೆ ಇದು ಇದು ಟೋಟಲ್ ಆಫ್ ಚೇಂಜ್ ಮೂವಿ ಅಂತ. ಯಾವತ್ತು ಒರಿಜಿನಲ್ ಸಿನಿಮಾ ಏನಾದರೂ ಒರಿಜಿನಲ್ ಅಲ್ವೇ ಅದು? ಅಲ್ಲ, ರಿಮೇಕ್ ರಿಮೇಕೆ ರಿಮೇಕ್ ರಿಮೇಕ್ ಸ್ವಮೇಕ್ ಮಾಡಿದ್ರೆ ಯಾವ ರೀತಿ ನೋಡ್ಕೋಬೇಕು? ರಿಮೇಕ್ ಮಾಡೋದು ಇಷ್ಟು ಕಷ್ಟ ಅಂತ ಗೊತ್ತಾಗಬೇಕು. ಈ ಗಾಡ್ ಫಾದರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವಾಟ್ ಇಸ್ ಅ ಗ್ರೇಟ್ ಮೂವಿ ಅಂತ ಹೇಳ್ತೀರಾ. ಒಬ್ಬ ವ್ಯಕ್ತಿ ಪರ್ಫಾರ್ಮೆನ್ಸ್ ಆಡೋ ಅಷ್ಟು ಆಡೋದು, ಒಬ್ಬ ವ್ಯಕ್ತಿನ ಇನ್ನೊಬ್ಬ ಡೂಪ್ಲಿಕೇಟ್ ಇನ್ನೊಬ್ಬ ಜೆರಾಕ್ಸ್ ಮಾಡೋದು ಅಷ್ಟು ಕಷ್ಟ ಸರ್. ಕಲರ್ ಪ್ರಿಂಟ್ಗಿಂತ ಜಾಸ್ತಿ ಜೆರಾಕ್ಸ್ ತುಂಬ ಕಷ್ಟ ಇದರಲ್ಲಿ. ವಿಶೇಷವಾಗಿ 3 ಪಾತ್ರ ಮಾಡೋಕ್ಕೆ ಉಪಯೋಗ ಆಡ್ನೇರೇ ಅಲ್ಲ. ಅದನ್ನು ಸುಮ್ಮನೆ ಹೇಳ್ತಾರೆ ರಿಮೇಕ್ ಅಂತ ಹೇಳ್ಬೋದು. ಅದರಲ್ಲಿರೋ ಹಿಂದೆ ಇರೋ ರಿಮೇಕ್ ಸಿನಿಮಾ ಯಾಕೆ 40 ದಿನ 95 ದಿನ ಯಾಕೆ ಮಾಡಿದೆ? ಒಂದು ಅದ್ಭುತವಾದ ಸಿನಿಮಾ, ಅದ್ಭುತವಾದ ಜನ ಮೈಂಡ್ಗೆ ಹೋಗಬೇಕು, ವಿಶೇಷವಾದ ಪಾತ್ರಗಳು. ಆಮೇಲೆ ಜಯಮಾಲಾ ಅಂತ ಒಬ್ಬ ನಟಿನ ಅವ್ರ ಮಗಳ ಫಸ್ಟ್ ಟೈಮ್ ಹೀರೋಯಿನ್ ಯಾಕೆ ಮಾಡಿದ್ದೀವಿ? ಯಾಕೆ ಮಾಡಿದ್ದೀವಿ? ನಮ್ಮ ಚಿತ್ರ ನೀವು ಹಾಗಾದ್ರೆ ಬೇರೆ ಯಾರನ್ನ ಒಲಿಸ್ಕೊಳ್ಳೋದಕ್ಕೆ, ಬೇರೆ ಯಾರ್ದೋ ಡೇಟ್ಗೆ ಈ ವಿವಾದವನ್ನು ಹುಟ್ಟಾಕೊಂಡು ಮೈ ಮೇಲೆ ಹೇಳ್ಕೊಂಡು ಓಡಾಡ್ತಾ ಇದ್ದೀರಿ. ವಿಷ್ಣುವರ್ಧನ್ ಹೋದ ನಂತರ ಮಂಜು ಅವ್ರನ್ನ ಯಾರೂ ಕೇಳ್ತಾ ಇಲ್ಲ, ತಾವು ಚಡಪಡಿಸ್ತಾ ಇದ್ದೀರಿ. ಅದಕ್ಕಾಗಿ ಬೇರೆಯವ್ರನ್ನ ಒಲಿಸ್ಕೊಳ್ಳೋದಕ್ಕೆ ತಾವು ಈ ಕೆಲಸ ಮಾಡ್ತಾ ಇದ್ದೀರಿ. ನಾನು ಜೀವನದಲ್ಲಿ ನಮ್ಮ ಗುರುಗಳಾದ ಒಬ್ಬರೇ ಒಬ್ಬರು ಗುರು ವಿಷ್ಣುವರ್ಧನ್, ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅವ್ರ ಮನ್ಸ
ಸರ್ ನಾನೊಬ್ಬ ವ್ಯಾಪಾರಸ್ಥ, ಮಾರ್ಕೆಟಲ್ಲಿ ಆಪಲ್ ಇದ್ರೆ ಆಪಲ್ ಮಾರ್ತೀನಿ, ಟೊಮೊಟೊ ಮಾರ್ತೀನಿ, ಏನಿರ್ತಾವ ಅವತ್ತು ಬೆಲೆ ಕೊಟ್ಟು ಮಾರ್ತೀನಿ. ಈಗಲೂ ಅದನ್ನೇ ಮಾಡ್ತಾ ಇದ್ದೀರಿ ನೀವು? ಅದೇ ವ್ಯಾಪಾರ. ನಾನು ಯಾರನ್ನಾರು ಪಾರ್ಟ್ನರ್ ಆಗಿ ಯಾರು ಹೇಳಿ ಚೂ ಬಿಟ್ಟು ಯಾರೋ ಹೀರೋ ಡೇಟ್ ಕೊಡ್ತಾರೆ ಅವೆಲ್ಲ ಲೈಫಲ್ಲಿ. ವ್ಯಾಪಾರಕ್ಕೆ ಲಾಭಕ್ಕೆ ನೀವು ಏನು ಬೇಕಾದ್ರೂ ಮಾಡ್ತೀರಿ, ಅದನ್ನ ಈಗ ಮಾಡ್ತಾ ಇದ್ದೀರಿ. ಏನು ಮಾಡಲ್ಲ, ನನ್ನ ಹತ್ರ ನಾನು ಕನ್ನಡ ಚಿತ್ರರಂಗದ ಎಷ್ಟು ಜನ ಹೀರೋ ಮಾಡಿದ್ದೆ, ಎಲ್ಲರೂ ನನ್ನ ಅದ್ಭುತವಾಗಿ ಸ್ನೇಹಿತರು, ತುಂಬ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ. ಎಲ್ಲರ ಜೊತೆ ಸಿನಿಮಾ ಮಾಡಬೇಕು, ಎಲ್ಲರ ಜೊತೆ ಸಿನಿಮಾ ಮಾಡ್ತೀನಿ. ಇನ್ನೊಬ್ಬರೊಬ್ಬರ ಜೊತೆ ಮಾಡಿಲ್ಲ, ಅದು ನಮ್ಮ ಪುನೀತ್ ರಾಜ್ಗೆ ಬರ್ತೀನಿ, ಅವ್ರ ಜೊತೆ ಸಿನಿಮಾ ಮಾಡ್ತೀನಿ. ನಾನು ಎಲ್ಲ ಜೊತೆ ಮಾಡ್ತೀನಿ, ನನಗೆ ಯಾರು ಭೇದ ಭಾವನೇ ಇಲ್ಲ. ನಾನು ನಮ್ಮನೆ ಸರ್, ಗಾಜಿ ಮೇಲೆ ಕುತ್ಕೊಂಡು ಕಲ್ಲು ಹೊಡೆಯೋಕೆ ನಾನು ಇಷ್ಟಪಡಲ್ಲ. ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ವರ್ಷದಿಂದ 37 ಸಿನಿಮಾ ಮಾಡಿದ್ದೀನಿ ಅಂತಿರ್ತಾವೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಕೆ ಮಂಜು ಅವರಿಗೆ ಯಾಕೆ ಯಾರು ಮಾತು ಬೆಲೆ ಕೊಡ್ತಾ ಇಲ್ಲ? ಎಲ್ಲರೂ ಬೆಲೆ, ನೀವು ಮಂಜು ಹಂಗಿರೋದಕ್ಕೆ ಯಾರು ಕೇರ್ ಮಾಡ್ತಾ ಇಲ್ಲ. ಯಾಕೆ ಬೆಲೆ ಕೊಡ್ದು ಯಾರು ಅನ್ಕೋಬೇಕು? ಇಲ್ಲ ಅಂದ್ರೆ ಗಾಡ್ ಫಾದರ್ ಸಿನಿಮಾಕ್ಕೆ ನೀವು ಇಷ್ಟೊಂದೆಲ್ಲ ನೀವು ಹೋರಾಟ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಗೆ ಸಪೋರ್ಟ್ ನಿಂತ್ಕೋಬೇಕಿತ್ತಲ್ಲ. ಇಡೀ ಚಿತ್ರರಂಗದಲ್ಲಿ ಯಾರು ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದಾರೆ? ಪ್ರತಿಯೊಬ್ಬರು ಇದ್ದಾರೆ ನೋಡಿ. ನಿಮ್ಮ ಚಿತ್ರಕ್ಕೆ ನಿಮಗೆ ಸಮಸ್ಯೆ ಆಗಿದೆ ಅಂದಾಗ ಇಡೀ ಚಿತ್ರೋದ್ಯಮದ ಸಮಸ್ಯೆ, ತಾವು ಚಿತ್ರೋದ್ಯಮ ಉಳಿಸೋದಕ್ಕೆ ಹೋರಾಟ ಮಾಡ್ತಾ ಇರೋ ದೊಡ್ಡ ಹೋರಾಟಗಾರ ಅಂತ ಪೋಸ್ ಕೊಡ್ತಾ ಇದ್ದೀರಿ. ಯಾಕೆ ಇಡೀ ಚಿತ್ರರಂಗದಲ್ಲಿರೋ ಉಳಿದ ನಿರ್ಮಾಪಕರಿಗೆ ಮಂಜು ಅವರ ಕಷ್ಟ ಯಾಕೆ ಅರ್ಥ ಆಗ್ತಾ ಇಲ್ಲ? ಎಲ್ಲರೂ ಕಷ್ಟ ಅರ್ಥ ಆಗಿದೆ. ಯಾಕೆ ಯಾವ ನಿರ್ಮಾಪಕರು ನಿಮ್ಮ ಪರವಾಗಿ ಮಾತಾಡಿದ್ರು? 25 ಜನ ನಿರ್ಮಾಪಕರಲ್ಲಿ ಏನಂತಾರಂದ್ರೆ ಮಂಜು ಮತ್ತೆ ಮುನಿರತ್ನ ನಮ್ಮ ಸೆಂಟ್ರಲ್ ನಾವು ಹೋಗಬಾರ್ದು. ಯಾಕೆ ಬಹಿರಂಗ ಪತ್ರಿಕಾಗೋಷ್ಠಿ ಕರೆದು ನಿಮ್ಮ ನಿರ್ಮಾಪಕರೆಲ್ಲ ಮಾತಾಡ್ಬೋದಿತ್ತಲ್ಲ? ಯಾರು ಅದು? ಅವ್ರು ಸ್ವಯಂ ನಿರ್ಮಾಪಕದ ಅಧ್ಯಕ್ಷರು ತಾನೇ ಅಲ್ಲಿರೋದು. ಈಗ ನಿರ್ಮಾಪಕ ಇಲ್ಲ, ಈಗ ಏನಾಗಿದೆ ನೀವು ಹೇಳ್ತಾ ಇರೋದೇನು? ಉದ್ಯಮಕ್ಕೋಸ್ಕರ ನಾನು ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ಉದ್ಯಮ ಉಳಿಬೇಕು. ನೀವು ಹೋರಾಟ ಮಾಡ್ತಾ ಇದ್ರೆ ನಾನು ಸ್ವಾರ್ಥಿ ಅಲ್ಲ, ನಾನು ಮೊದಲನೇ ಸ್ವಾರ್ಥಿ ಅಲ್ಲ. ಉದ್ಯಮ ನಿರ್ಮಾಪಕ ಸಂಘದ ನಿರ್ಮಾಪಕ ಸಂಘ ತಿಳಿಸಿದ್ದೀನಿ, ನಿರ್ಮಾಪಕ ಸಂಘ ಲೆಟರ್, ಯಾಕಂದ್ರೆ ನಿರ್ಮಾಪಕ ಸಂಘದ ವಾಣಿಜ್ಯ ಮಂಡಳಿ ತ್ರೂ ಮಾತಾಡಿ ಹೇಳಿದರೆ, ಯಾಕೆಂದ್ರೆ ನಿರ್ಮಾಪಕ ಸಂಘದ ಅಧ್ಯಕ್ಷ ಆದ್ರಿಂದ ನಾವು ಮಾತಾಡೋಕ್ಕಾಗಲ್ಲ. ಅದರಿಂದ ನಿರ್ಮಾಪಕರೆಲ್ಲ ಸುಮ್ಮನೆ ಇದ್ರೆ ಎಲ್ಲರೂ ಒಟ್ಟಾರೆ ಏನು ತೀರ್ಮಾನ ತಗೋತಾರೆ? ಯಾಕೆಂದ್ರೆ ಇದರಲ್ಲಿ ಭೇದ ಭಾವ ಬರಬಾರ್ದು ಅಂತ ನಾನು ಅದಕ್ಕೆ ಯಾವುದೋ ಕರಿತಾ ಇಲ್ಲ. ನನ್ನಿಂದ ಇನ್ನೊಬ್ಬರು ನಿರ್ಮಾಪಕರು ಇಷ್ಟಬಾರ್ದು, ಅವರಿಂದ ನಮ್ಗೆ ಇಷ್ಟಬಾರ್ದು, ಅದಕ್ಕೆ ಯಾವ ನಿರ್ಮಾಪಕರು ಸ್ಥಗಿತವಾಗಿದ್ದಾರೆ ಅಲ್ಲ. ನಿಷ್ಠುರ ಅನ್ನೋ ಪ್ರಶ್ನೆ ಇಲ್ಲಿ ಬಂತು ಮಂಜು. ನೀವು ಕೋಟ್ಯಾಂತರ ರೂಪಾಯಿ ಸಿನಿಮಾ ಮಾಡಿದ್ರೆ ನಿಮಗೆ ನಿಷ್ಠುರ ಅನ್ನಿಸಲ್ಲ? ಸರ್ ನಿಮಗೆ ನಿಷ್ಠುರ ಅನ್ಸಲ್ಲ. ನಾಲ್ಕು ದಿನ ಬೆಳಗಾರ ನಾವು ನಾಲ್ಕು ಜನ ಜೊತೆಲಿ ಇರ್ತೇವೆ, ಅವ್ರು ಮಾತ್ರ ಅನ್ಸುತ್ತೆ, ಫೀಲಿಂಗ್ ಬರ್ತದೆ. ನಾಳೆ ಅವನು ಮುನಿ ಅಂತಾರೆ, ಇಲ್ಲ ನಾನು ಅಂತೀನಿ, ಏನಪ್ಪ ನೀನು ಅವತ್ತು ಅವ್ರು ಸಪೋರ್ಟ್ ಮಾಡಿದ್ರೆ ಇವ್ರು ಸಪೋರ್ಟ್ ಮಾಡಿ ಹಂಗೆ ಆಗುತ್ತೆ. ಇನ್ನೊಬ್ಬ ನಿರ್ಮಾಪಕರಿಗೆ ಯಾರಿಗೋ ತೊಂದರೆ ಆಗುತ್ತಪ್ಪ. ಆಗ ನಿನ್ನ ಸಮಸ್ಯೆ ಅಪ್ಪ, ನೀನು ಮಾತಾಡಬೇಕು. ಅದಕ್ಕೆ ಇಲ್ಲ, ಒಂದೇ ಇರೋದ್ರಿಂದ ಅದು ಮಂಜು ಮತ್ತು ಮುನಿ ಆದ್ರಿಂದ ಯಾರು ಬರ್ತಾ ಇಲ್ಲ. ಅದಕ್ಕೆ ವಾಣಿಜ್ಯ ಮಂಡಳಿ ಮತ್ತು ಅಂಬರೀಷ್ ಆದ್ರೆ ಯಾಕೆ ಬರ್ತಾ ಇಲ್ಲ? ಯಾಕಂದ್ರೆ ಇಬ್ರು ದೊಡ್ಡ ಸಿನಿಮಾ ಮಾಡೋರು, ಇಬ್ರಿಗೆ ಯಾರು ಹೇಳಿದ್ರು ಕೇಳಲ್ಲ. ಇದು ಹೇಳೋ ದೊಡ್ಡವ್ರು ಹೇಳಿದ್ರು ಕೇಳೋದು ಅಂತ ಇವರು ಅವ್ರ ಅಂಚೆ. ನಿಮ್ಮ ಹಣೆ ಬರ ಮಾಡ್ಕೊಂಡು ಹೋಗಿ ಅಂತ ಉಳಿದವ್ರು ಹಾಗಾದ್ರೆ ಯಾಕೆ ಮಾತಾಡಬೇಕು? ಆ ಥರ ಅಂದ್ರೆ ನೋಡೋಣ, ಆ ಥರ ಅಂತ ನೋಡ್ಕೊಳ್ಳೋಣ. ಈಗ ಉದ್ಯಮದ ದೃಷ್ಟಿ ಅಂತ ನೀವು ಪದೇ ಪದೇ ಹೇಳ್ತಾ ಇರಬೇಕಾದ್ರೆ ಉದ್ಯಮದವ್ರು ಮಾತಾಡಬೇಕಲ್ಲ. ಉದ್ಯಮದವ್ರು ಮಾತಾಡ್ತಾರೆ. ವಾಣಿಜ್ಯ ಮಂಡಳಿಗೆ ನೀವು ಲೆಟರ್ ಕೊಟ್ಟರೆ ಅದಕ್ಕೋಸ್ಕರ ಅವ್ರು ಮಾತಾಡಿದ್ರು, ಅನಿವಾರ್ಯ ಮಾತಾಡಬೇಕು. ಅನಿವಾರ್ಯ ಹೊರತುಪಡಿಸಿ ಉಳಿದವ್ರು ಯಾರು ಮಾತಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ? ಎಲ್ಲರೂ ಮಾತಾಡ್ತಾರೆ. ಎಲ್ಲಿ ಎಲ್ಲಿ ಮಾತಾಡ್ತಾರೆ? ಹೋಗಿರೋದು ನೀವೇ, ಅಂಬರೀಷ್ ನಿಮ್ಮನ್ನ ಕರೆದಿಲ್ಲ, ನೀವೇ ಹೋಗಿದ್ರಲ್ಲಿ ತೀರ್ಮಾನ ಮಾಡಿ ಅಂತ. ಬರಲಿ ಅಂತ ಕಾಯ್ಕೊಂಡು ಕೂತ್ಕೊಂಡು ಇಲ್ಲ ಇಲ್ಲ. ಅಂಬರೀಷ್ ಅವ್ರು ನಿನ್ನೆ ವಾಣಿಜ್ಯ ಮಂಡಳಿ ನಿನ್ನೆ ಫೋನ್ ಮಾಡಿ ದಯವಿಟ್ಟು ಕಿತ್ತಾಬಿಡಿ ಮನೆ ಬನ್ನಿ ಮಾತಾಡ ಅಂತ ಹೇಳಿದ್ರು. ಉಪೇಂದ್ರ ಅವರು ನಿನ್ನೆ ಫೋನ್ ಮಾಡಿದ್ದಾರೆ, ಇವತ್ತು ಬರ್ತೀನಿ ದಯವಿಟ್ಟು, ಬುಧವಾರ ಬರ್ತೀನಿ ತೀರ್ಮಾನ ತಗೊಳ್ಳೋದು. ಮಂಜುವರೆ ಸ್ವಾರ್ಥಕ್ಕೋಸ್ಕರ ನೀವು ಇದನ್ನು ಮಾಡ್ತಾ ಇದ್ದೀನಿ? ನನ್ನ ಲೈಫಲ್ಲಿ ನಾನು ಸ್ವಾರ್ಥಿನೇ ಅಲ್ಲ. ಮತ್ತೆ ಏನು ಮತ್ತೆ ನನ್ನ ತ್ಯಾಗ ಮೈ ಇವತ್ತು ಯಾರು ಇಲ್ಲ. ಏನು ತ್ಯಾಗ ಮಾಡಿದ್ದೀರಿ? ನಾನು ಎಲ್ಲರೂ ನಾನು ಇವಾಗ ನಂದು ಭೀಮಾ ತೀರದಲ್ಲಿ ಬರೋಕ್ಕಿಂತ ಮುಂಚೆ ರಜನಿಕಾಂತ ಬರ್ಬೋದಾಯ್ತು. ನಾನು ಮುಗ್ದೋಗಿತ್ತು, ಭೀಮಾ ತೀರ ನಿಂತೋಗಿತ್ತು, ಅಂಜಿನಾಗ್ರೆ ನಿಂತ ಸಿನಿಮಾ ಸ್ಟಾಪ್ ಮಾಡಿ ಅವ್ರು ಬಿಟ್ಕೊಟ್ಟೆ. ರೈಟ್ ಮಂಜು, ನಿಮ್ಮ ಜೊತೆ ನೆಕ್ಸ್ಟ್ ಮಾತಾಡ್ತೀನಿ. ಅದಕ್ಕೆ ಮೊದಲು ಮತ್ತೊಂದು ಬ್ರೇಕ್.